ಶಿರಾ ನಗರಸಭೆಯಲ್ಲಿರುವ ಇಂಜಿನಿಯರ್ ಮಂಜುನಾಥ್ ಅವರನ್ನ ಹುಳಿಯಾರು ಪುರಸಭೆಯಿಂದ ಶಿರಾ ನಗರಸಭೆಗೆ ನಿಯೋಜನೆ ಮೇಲೆ ನೇಮಕ ಮಾಡಲಾಗಿದ್ದು, ಕಳೆದ 16 ವರ್ಷಗಳಿಂದಲೂ ನಗರಸಭೆಯಲ್ಲಿಯೇ ಬೇರೂರಿರುವ ಮಂಜುನಾಥ್ ವ್ಯಾಪಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು, ಈ ಕೂಡಲೇ ಇವರನ್ನ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಲಾಯಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ನಗರಸಭಾ ಸದಸ್ಯ ಲಕ್ಷ್ಮೀಕಾಂತ್ ಮಾತನಾಡಿ, ನಗರದ 30 ವಾರ್ಡ್ಗಳಿಗೆ ಸರ್ಕಾರದಿಂದ ಮಂಜೂರಾದ ಅನುದಾನವನ್ನ ಸಮರ್ಪಕವಾಗಿ ಹಂಚಬೇಕು. ಆದರೆ ಅಧ್ಯಕ್ಷರು ಸಮಾನವಾಗಿ ಹಂಚದೆ ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳುತ್ತಿರುವುದು ಸರಿಯಲ್ಲ ಎಂದರು. ಇವತ್ತು ಏನು ನಾವು ಧರಣಿ ಮಾಡ್ತಾ ಇದೀವಿ, ಇದು ಶಿರಾ ನಗರದ 31 ವಾರ್ಡ್ಗಳಿಗೂ ಅಭಿವೃದ್ಧಿ ಕೆಲಸ ಆಗಲಿ ಅಂತ ಹೇಳಿ ನಾವು ಏನು ಸಾಮಾನ್ಯ ಸಭೆಯಲ್ಲಿ ಕಳೆದ ತಿಂಗಳು ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಏನು ಎಸ್ ಎಫ್ ಸಿ ಅನುದಾನ 3,80,00,000 ಇತ್ತು, ಈ ಅನುದಾನವನ್ನು 31 ವಾರ್ಡ್ಗಳಿಗೂ ಸಮನಾಗಿ ಹಂಚಿಕೆ ಮಾಡಬೇಕು ಅಂತೇಳಿ ನಾವು ಸಭೆಯಲ್ಲಿ ಮಂಡಿಸಿದ್ವಿ. ಆ ಸಭೆಯಲ್ಲೂ ತೀರ್ಮಾನ ಆಯಿತು, ಆಯಿತು ಮಾಡ್ತೀವಿ ಅಂತೇಳಿ. ಆದರೆ ಈ 3,80,00,000 ಎಸ್ ಎಫ್ ಸಿ ಅನುದಾನವನ್ನು ಕೆಲವೇ 4-5 ಜನ ಬಿ ಜೆ ಪಿ ಬೆಂಬಲಿತ ಸದಸ್ಯರಿಗೆ ಹಾಕೋ ಮುಖಾಂತರ ಬೇರೆ ವಾರ್ಡ್ನವ್ರಿಗೆ ಕಡೆಗಣಿಸಿದ್ದಾರೆ. ಆಮೇಲೆ ಏನು 27 ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಕೆಲವು ಕಾಮಗಾರಿಗಳನ್ನು ಅನುಮೋದನೆ ತಗೊಂಡಿಲ್ಲ, ಕಳಪೆ ಕಾಮಗಾರಿ ಮಾಡಿದರೆ. ಈ ಕಾಮಗಾರಿನ ಅನುಮೋದನೆ ತಾಮದಲ್ಲಿ ಮಾಡ್ತಾ ಇರೋದು ಖಂಡನೀಯ. ನಗರಸಭಾ ಸದಸ್ಯ ಅಜಯ್ ಕುಮಾರ್ ಮಾತನಾಡಿ, ನಗರಸಭೆಯಲ್ಲಿನ ಇಂಜಿನಿಯರ್ ಮಂಜುನಾಥ್ ನಗರದ ಕಾಮಗಾರಿಗಳ ನೆಪದಲ್ಲಿ ಸಾಕಷ್ಟು ಭ್ರಷ್ಟಾಚಾರವೆಸಗಿದ್ದಾರೆ. ಇವರನ್ನ ವರ್ಗಾವಣೆ ಮಾಡುವಂತೆ ಕಳೆದ 3 ತಿಂಗಳಿನಿಂದಲೂ ಒತ್ತಾಯಿಸುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದರು. ಇವತ್ತು ನಾವೇನು ಸಾಂಕೇತಿಕವಾಗಿ ಧರಣಿ ಮಾಡ್ತಿರೋದು ಅಂದ್ರೆ, ನಮ್ಮ ನಗರಸಭೆಯಲ್ಲಿ ನಮ್ಮ 17 ಜನ ಮರ್ತೇ ಬಿಟ್ಟಿದೆ, 17 ಜನ ಮರ್ತೇ ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ನಾವು 31 ಜನರ ಪರವಾಗಿ ಮಾತಾಡ್ತಿರೋದು. ಯಾವ ವಾರ್ಡಲ್ಲಿ ನಮ್ಮ ನಗರಸಭೆ ಮೀಟಿಂಗಲ್ಲಿ ನಾವೆಲ್ಲ ವಾರ್ಡ್ಗೂ ಕೇಳ್ತೀವಿ, ನಮ್ಮ ಒಂದೇ ವಾರ್ಡ್ಗಳಿಗೆ ಕೇಳಲ್ಲ. 31 ವಾರ್ಡ್ಗಳಲ್ಲಿ ಯಾವ ವಾರ್ಡಲ್ಲಿ ಅವಶ್ಯಕತೆ ಇದೆ ಅಂತದನ್ನು ಕನ್ವಿನ್ಸ್ ಮಾಡಿ ನಮ್ಮನ್ನು ಫಂಡ್ ಆಗ್ತಿದ್ದೀವಿ ಅಲ್ಲಿ ಅಂತ ಹೇಳಿದ್ರು ನಾವೇನು ಬೇಡ ಅನ್ನಲ್ಲ. ಎಲ್ಲ ವಾರ್ಡ್ಗಳಲ್ಲಿ ಕೆಲಸ ಆಗಿಲ್ಲ, 31 ವಾರ್ಡ್ಗಳಲ್ಲಿ ಕೆಲಸ ಆಗಿಲ್ಲ. ಈಗಾಗಲೇ ಗೆದ್ದು ನಾವು ಅಧಿಕಾರಕ್ಕೆ ಬಂದು ಬಾಡಿ ಕುತ್ಕೊಳ್ಳೋದಕ್ಕಿಂತ ಮುಂಚೆ 3 ತಿಂಗಳಾಗಿತ್ತು, ಬಾಡಿ ಕುತ್ಕೊಂಡು 4 ತಿಂಗಳಾಯಿತು. 7 ತಿಂಗಳಿಂದ ಯಾವ ವಾರ್ಡಲ್ಲೂ ಯಾವ ಕೆಲಸನೂ ಆಗಿಲ್ಲ. ನಾವು ಅದನ್ನ ಅಧ್ಯಕ್ಷರು ಗಮನಕ್ಕೂ ತಂದ್ವಿ, ಆಡಳಿತ ಅಧಿಕಾರಿಗಳಿಗೆ ಹೇಳಿದ್ವಿ. ಈ ಹಿಂದೆ ನಾವು ಒಂದ್ಸರಿ ಏನಾಗಿತ್ತು, ನಗರೋತ್ಥಾನದಲ್ಲಿ ಮತ್ತೆ ಎಸ್ ಎಫ್ ಸಿಲಿ ನಮ್ಗೆ ಯಾವುದೇ ರೀತಿ ಅನುದಾನ ಇರಲಿಲ್ಲ, 10,00,000 ಇತ್ತು ಕೆಲವೇ ವಾರ್ಡ್ಗಳಲ್ಲಿ, ಬೇಜಾರಾಗಿತ್ತು. ಪ್ರತಿಭಟನೆಯಲ್ಲಿ ನಗರಸಭಾ ಸದಸ್ಯರಾದ ಶಿವಶಂಕರ್ ಪೂಜಾ, ರೆಹಮತ್ ಬುರಾನ್ ಸೇರಿದಂತೆ ಅನೇಕ ಪ್ರಮುಖರು ಹಾಜರಿದ್ದರು. ವಿರೂಪಾಕ್ಷಪ್ಪ, ಪ್ರಗತಿ ಟಿವಿ, ಶಿರಾ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.